ಬೆಳೆಯುತ್ತಿರುವ ನಗರ ಮೂಡುಬಿದ್ರೆ ಜೈನ ಕಾಶಿಯಾಕಿ ಮಾತ್ರ ಉಳಿದಿಲ್ಲ ಇದು ಶಿಕ್ಷಣ ಕಾಶಿಯಾಕಿಯು ಮುಂದುವರೆದಿದೆ ಇಲ್ಲಿ ವಾಹನಗಳ ದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ವಾಹನಗಳ ಪಾರ್ಕಿಂಗ್ಗೆ ಸರಿಯಾದ ಜಾಗವಿಲ್ಲದೆ ಜನರು ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ರಸ್ತೆಗಳ ಬದಿಗಳಲ್ಲಿ ನಿಲ್ಲಿಸಿ ಹೋಗುತ್ತಾರೆ ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಈ ಸಮಸ್ಯೆಯನ್ನು ನಿಗಿಸಲು ಮೂಡುಬಿದ್ರೆಯಲ್ಲಿ ಪೊಲೀಸರ ಕೊರತೆ ಇದೆ ಅದರಿಂದ ಮೂಡುಬಿದ್ರೆಗೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಅವಶ್ಯಕತೆ ಇದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಮೂಡುಬಿದ್ರೆ ತಾಲೂಕು ಇದೀಗ ಬೃಹತ್ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು ಎಲ್ಲಿ ನೋಡಿದರಲ್ಲಿ ರಸ್ತೆಗಳು ನಿರ್ಮಾಣಗೊಂಡು ವಾಹನಗಳ ಸಂಖ್ಯೆ ದ್ವಿಗುಣಗೊಂಡಿದೆ ಈ ಸಮಸ್ಯೆಯನ್ನು ನಿವಾರಿಸಲು ಮೂಡುಬಿದ್ರೆಯಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆ ಅಗತ್ಯವಿತ್ತು ಆದರೆ ಕಾರಣಾಂತರದಿಂದ ಟ್ರಾಫಿಕ್ ಠಾಣೆಯ ಕನಸು ನನಸಾಗಲು ಸಾಧ್ಯವಿಲ್ಲದಿರುವುದರಿಂದ ಗ್ರಾಮೀಣ ಪ್ರದೇಶಕ್ಕಾದರೂ ಗ್ರಾಮಾಂತರ ಪೊಲೀಸ್ ಠಾಣೆಯನ್ನು ನೀಡಿದರೆ ಉತ್ತಮ ಎಂದು ಹೇಳುತ್ತಾರೆ ಸಾರ್ವಜನಿಕರು ಇದರ ಬಗ್ಗೆ ನಗರ ಟ್ರಾಫಿಕ್ ಸಮಸ್ಯೆಯನ್ನು ಹೋಗಲಾಡಿಸಲು ಮೂಡುಬಿದ್ರೆಯ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಗತ್ಯವಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಠಾಣೆಯಾದರೆ ಇತರ ಕೇಸುಗಳನ್ನು ಅಲ್ಲಿನ ಪೊಲೀಸರೇ ನಿಭಾಯಿಸುತ್ತಾರೆ ಆಗ ಮೂಡುಬಿದ್ರೆ ನಗರ ಠಾಣೆಯ ಪೊಲೀಸರಿಗೆ ಟ್ರಾಫಿಕ್ನ ಕಡೆ ಹೆಚ್ಚು ಗಮನಹರಿಸಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ಮೂಡುಬಿದ್ರೆಗೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಅನಿವಾರ್ಯತೆ ಇದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ ನಮ್ಮ ಮೂಡುಬಿದ್ರೆಯಲ್ಲಿ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು ಇವಾಗ ನಾವು ಪೊಲೀಸ್ ಸ್ಟೇಷನ್ ಇಂದ ಹಳೆ ಪೊಲೀಸ್ ಸ್ಟೇಷನ್ ವರೆಗೆ ಮತ್ತೆ ಸಾವರ್ಗಮ್ಮನ ಬಸ್ತಿಯಿಂದ ಹಳೆ ಪೊಲೀಸ್ ಸ್ಟೇಷನ್ ವರೆಗೆ ಹಾಗೆ ಹಳೆ ಪೊಲೀಸ್ ಸ್ಟೇಷನ್ ಇಂದ ಹನುಮಾನ್ ದೇವಸ್ಥಾನದವರೆಗೆ ರೋಡ್ಸ್ ಯಾವಾಗ ನೋಡಿದ್ರೂ ಬ್ಲಾಕ್ ಇರ್ತದೆ ತುಂಬಾ ಕಂಜೆಸ್ಟ್ ಆಗ್ತದೆ ಹೋಗ್ಲಿಕ್ಕೆ ತುಂಬಾ ದೊಡ್ಡ ಟ್ರಾಫಿಕ್ ಜಾಮೇ ಇರ್ತದೆ ಅಲ್ಲಿ ಹೆಚ್ಚಾಗಿ ಇದು ನನ್ನ ಪ್ರಕಾರ ನೋ ಎಂಟ್ರಿಯಲ್ಲಿ ಹೆವಿ ವೆಹಿಕಲ್ಸ್ ಬರುವ ರೀಸನ್ ಇಂದ ಆಗ್ತಾ ಉಂಟು ಅಂತ ನಂದೊಂದು ಅನಿಸಿಕೆ ಮತ್ತೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಸ್ ಇದನ್ನ ಒಂದು ಆದಷ್ಟು ಬೇಗ ಮೀಟಿಂಗ್ ಅನ್ನು ಪಬ್ಲಿಕ್ ಜೊತೆ ಮಾಡಿ ಇದನ್ನು ಹೇಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅಂತ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಂದೊಂದು ಅಭಿಪ್ರಾಯ ಮತ್ತೆ ನೋ ಎಂಟ್ರಿಯಲ್ಲಿ ತುಂಬಾ ಜನ ಅಡ್ಡದಿಡ್ಡಿ ಓಡಾಡಿಸೋದು ಸಿಂಗಲ್ ರೋಡ್ ಅಲ್ಲಿ ಒನ್ ವೇ ಟ್ರಾಫಿಕ್ ಅಲ್ಲಿ ಕೂಡ ಬರುವುದು ಇದೆಲ್ಲ ತುಂಬಾ ಸಮಸ್ಯೆಗಳು ಮೂಡುಬಿದ್ರೆಯಲ್ಲಿ ಆಗ್ತಾ ಉಂಟು ನಾವೆಲ್ಲರೂ ಒಂದು ಜವಾಬ್ದಾರಿಯುತ ರೀತಿಯಲ್ಲಿ ಇದನ್ನು ನಡ್ಕೊಂಡು ಆದಷ್ಟು ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಮತ್ತೆ ಆಲ್ರೆಡಿ ನಮ್ಮ ಮೂಡುಬಿದ್ರೆ ತುಂಬಾ ಡೆವಲಪ್ ಆಗಿರೋದ್ರಿಂದ ಮತ್ತೆ ಈಗ ವೆಹಿಕಲ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಇದು ದಿನದಿಂದ ದಿನಕ್ಕೆ ಇನ್ನು ಜಾಸ್ತಿ ಆಗುವ ಚಾನ್ಸಸ್ ಇದೆ ಟ್ರಾಫಿಕ್ ಸಮಸ್ಯೆಗಳು ಹಾಗೆ ಪಾರ್ಕಿಂಗ್ ಸ್ಪೇಸ್ ಕೂಡ ಮೂಡುಬಿದ್ರೆಯಲ್ಲಿ ತುಂಬಾನೇ ಕಮ್ಮಿ ಇದೆ ಹಾಗಾಗಿ ಇದನ್ನೆಲ್ಲ ಒಟ್ಟು ಸೇರಿ ಒಂದು ಜನರನ್ನು ಒಗ್ಗೂಡಿಸಿ ಒಂದು ಅಧಿಕಾರಿಗಳೊಂದು ಮೀಟಿಂಗ್ ಅನ್ನು ಮಾಡಿ ಇದನ್ನು ಹೇಗೆ ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡಬಹುದು ಅಂತ ಆದಷ್ಟು ಬೇಗ ಒಂದು ಮೀಟಿಂಗ್ ಅನ್ನು ಕರೆದು ಮಾಡಿದರೆ ತುಂಬಾ ಒಳ್ಳೆದಿತ್ತು